ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ಗುರು ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ ಈ ಮುಸ್ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ಹಾಗೂ ನಿಮ್ಮ ಎಲ್ಲ ಕುಟುಂಬದವರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೈವೀಕ ಮಹಾಶಕ್ತಿಯ ಕರುಣೆಯಿಂದ ಮತ್ತು ಗುರು ವೇದಾದ್ರಿ ಮಹರ್ಷಿಯವರ ಕೃಪೆಯಿಂದ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಬಿಂದು ಶಿವಣ್ಣ ಮೇಡಮ್ ರವರು ನಮ್ಮೊಂದಿಗೆ ಇರುತ್ತಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು PUC ಮುಗಿಸಿಕೊಂಡಿದ್ದಾರೆ. LIC ಏಜೆಂಟ್ ಆಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರು 2010ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲಾ ನಗರ ಸ್ಕೈ ಸಂಸ್ಥೆಯ ಎಲಚನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು, ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 10 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಬಿಂದು ಶಿವಣ್ಣ ಮೇಡಮ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶಾಂತಿ ಮತ್ತು ವಿಶ್ವಶಾಂತಿ, ಪೀಸ್ ಅಂಡ್ ವರ್ಲ್ಡ್ ಪೀಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಕೇಳಿಸ್ತಾ ಇದೆಯಾ ಮೇಡಮ್? ಮೇಡಮ್ ಸ್ಟಾರ್ಟ್ ಮಾಡಿ. ಸರಿ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಸರಳ ಯೋಗದಿಂದ ಆರೋಗ್ಯವನ್ನು, ಅದ್ಭುತ ಧ್ಯಾನಗಳಿಂದ ಮನಃಶಾಂತಿಯನ್ನು ನೀಡಿದ ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತಾ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯಿಯವರನ್ನು ವಂದಿಸಿ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ದಂಪತಿ ಸರ್ ಮತ್ತು ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ದಂಪತಿಯವರನ್ನು ವಂದಿಸಿ ಆತ್ಮಸಂಗಮ ಕಾರ್ಯಕ್ರಮದ ನಿರೂಪಣೆಯನ್ನು ಸುಂದರವಾಗಿ ನಿರೂಪಿಸುತ್ತಿರುವ ಪಲ್ಲವಿ ಮೇಡಮ್ ಮತ್ತು ಸುಗಂಧಿನಿ ಮೇಡಮ್ ತಂಡದವರನ್ನು ವಂದಿಸಿ ನನಗೆ ಯೋಗಕ್ಕೆ ಮಾರ್ಗದರ್ಶಕರಾದಂಥ ಅಪ್ಪಾಜಿ ರಾಮ್ ಸಿಂಗ್ ಅವರನ್ನು ವಂದಿಸಿ ಅಮ್ಮ ರಾಧಾಬಾಯಿಯವರನ್ನು ವಂದಿಸಿ ಈ ಚಿಂತನೆಗೆ ಮಾರ್ಗದರ್ಶನ ನೀಡಿದ ಹಿರಿಯ ದಂಪತಿಗಳಾದ ಸತ್ಯನಾರಾಯಣ್ ಸರ್ ಮತ್ತು ಭಾಗ್ಯಲಕ್ಷ್ಮಿ ಮೇಡಮ್ ರವರನ್ನು ವಂದಿಸಿ ಈ ಚಿಂತನೆಯನ್ನು ನಡೆಸಲು ಪ್ರೋತ್ಸಾಹಿಸಿದ ರತ್ನಾರೆಡ್ಡಿಯವರನ್ನು ವಂದಿಸಿ ನನಗೆ ಈ ಆಧ್ಯಾತ್ಮಿಕ ಸೇವೆಯನ್ನು ಮಾಡಲು ಸಹಕಾರ ನೀಡಿರುವ ನನ್ನ ಬಾಳ ಸಂಗಾತಿಗೆ ವಂದಿಸಿ ಮತ್ತು ಕುಟುಂಬದವರಿಗೂ ವಂದಿಸಿ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಆತ್ಮಗಳನ್ನು ಮತ್ತು ಗುರು ಹಿರಿಯರನ್ನು ವಂದಿಸಿ ನನ್ನ ಚಿಂತನೆಯನ್ನು ಆರಂಭಿಸುತ್ತೇನೆ. ಈ ದಿನದ ಚಿಂತನೆ ಶಾಂತಿ ಮತ್ತು ವಿಶ್ವಶಾಂತಿ. ಸ್ನೇಹಿತರೆ, ವಿಶ್ವಶಾಂತಿ ದಿನವಾದ ಜನವರಿ 1ರಂದೇ ನನಗೆ ವಿಶ್ವಶಾಂತಿ ಬಗ್ಗೆ ಚಿಂತನೆ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಸುಯೋಗ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯೋಗ ಬಂಧುಗಳೇ, ನಾವೆಲ್ಲರೂ ಧ್ಯಾನದ ಕೊನೆಯಲ್ಲಿ ಒಂದು ಸಂಕಲ್ಪ ಹಾಕುತ್ತೇವೆ, ಏನೆಂದರೆ ನಮ್ಮ ಮನದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ಸುತ್ತಲೂ ಶಾಂತಿ ನೆಲೆಸಲಿ, ವಿಶ್ವದ ಪೂರ್ತಿ ಶಾಂತಿ ನೆಲೆಸಲಿ ಎಂದು. ಶಾಂತಿ ಎಂದರೆ ಮೊದಲು ವೈಯಕ್ತಿಕವಾಗಿ ಶಾಂತಿ ನೆಲೆಸಿ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಬೇಕು. ಶಾಂತಿ ಎನ್ನುವುದು ಎಲ್ಲೋ ಇಲ್ಲ, ಅದು ನಮ್ಮ ಮನದಲ್ಲೇ ಇದೆ. ಶಾಂತಿಯನ್ನು ಪಡೆಯಲು ನಾವೇ ಪ್ರಯತ್ನಿಸಬೇಕು. ಇದನ್ನು ಯಾರೂ ಕೊಡುವುದಿಲ್ಲ, ಯಾವ ಗುಡಿ ಗೋಪುರಗಳಲ್ಲೂ ಸಿಗುವುದಿಲ್ಲ, ದುಡ್ಡು ಕೊಟ್ಟರೂ ಸಿಗುವುದಿಲ್ಲ. ಆದರೆ ಅದು ಸಿಗುವುದು ವೇದಾದ್ರಿ ಮಹರ್ಷಿಯವರ ಮನೋವಿಕಾಸ ಕಲಾಕೆ ಯೋಗದಲ್ಲಿ. ಅಂತರ್ಧ್ಯಾನ ಮತ್ತು ಅಂತರಂಗ ಪರೀಕ್ಷೆಗಳಿಂದ ಖಂಡಿತ ಸಿಗುತ್ತದೆ
ಎಂದು ಹೇಳಬಹುದು. ಅದಕ್ಕೆ ನಿದರ್ಶನಗಳು ನಮ್ಮ ಮನೋವಿಕಾಸ ಕಲಾಯೋಗದಲ್ಲಿರುವ ಕುಂಡಲಿನಿ ಯೋಗಿಗಳು. ಎಷ್ಟೋ ಜನ ಈ ಕಲಾಯೋಗದಲ್ಲಿ ಸೇರಿದ ಮೇಲೆ ಕೋಪ ಉದ್ವೇಗಗಳನ್ನು ನಿಯಂತ್ರಿಸಿಕೊಂಡು ಶಾಂತಿಯಿಂದ ನೆಮ್ಮದಿಯಿಂದ ಬಾಳುತ್ತಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರು ಶಾಂತಿಯಿಂದ ಇದ್ದಾರೆ ಎಂದರೆ ಆ ಕುಟುಂಬದಲ್ಲಿ ಜಗಳಗಳು ಮನಸ್ತಾಪಗಳು ಎಷ್ಟೋ ಕಡಿಮೆ ಆಗಿರುತ್ತವೆ. ಇದೇ ರೀತಿ ಕುಟುಂಬದ ಸದಸ್ಯರುಗಳು ಮನೋವಿಕಾಸ ತತ್ವಗಳನ್ನು ಅಳವಡಿಸಿಕೊಂಡಾಗ ಆ ಮನೆಯೇ ದೇವಾಲಯ ಮತ್ತು ಸ್ವರ್ಗದಂತಾಗುತ್ತದೆ. ನಾವು ಶಾಂತವಾಗಿದ್ದರೆ ನಮ್ಮ ನೆರೆಹೊರೆಯವರೂ ಶಾಂತವಾಗಿರುತ್ತಾರೆ. ಯೋಗ ಬಂಧುಗಳೇ, ಶಾಂತಿ ಎನ್ನುವುದು ಮೊದಲು ನಮ್ಮ ಮನದಲ್ಲೇ ಬರಬೇಕು. ಅದು ಬಂದಾಗ ಮಾತ್ರ ಒಂದು ಕುಟುಂಬ ನೆಮ್ಮದಿಯಿಂದ ಮತ್ತು ಸಂತೋಷದಿಂದ ಇರಬಹುದು. ಬಸವಣ್ಣನವರು ಹೇಳೋರ ಹಾಗೆ ಒಂದು ವಚನದಲ್ಲಿ, ಲೋಕದ ಡೊಂಕನ್ನು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ವೆಚ್ಚ ತಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಏನಂದ್ರೆ ಫಸ್ಟ್ ಮೊದಲು ನಾವು ನಮ್ಮ ತಪ್ಪುಗಳನ್ನ ತಿದ್ಕೊಂಡು ಆಮೇಲೆ ನಂತರನ ಬೇರೆಯವ್ರನ್ನ ತಿದ್ಬೇಕು ಅಂತ. ಸ್ನೇಹಿತರೆ, ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಶಾಂತಿಯಿಂದ ಇರಬೇಕು. ಮಹರ್ಷಿಯವರು ಮೆಗಾನೆಟ್ ಎಂದು ಹೇಳ್ತಿದ್ರು. ಮೆಗ ಎಂದರೆ ಬೃಹದಾಕಾರ, ನೆಟ್ ಎಂದರೆ ಬಲೆ. ಅಂದ್ರೆ ಒಂದ್ ಬಲೆ ಹೇಗೆ ದಾರದಿಂದ ಒಂದಕ್ಕೊಂದು ಹೆಣೆದಿಣ್ಕೊಂಡಿರ್ತೋ ಹಾಗೆ ವಿಶ್ವದಲ್ಲಿರುವ ಮಾನವರ ಮನಸ್ಸುಗಳು ಒಂದಕ್ಕೊಂದು ಹೆಣೆದುಕೊಂಡಿರ್ತವೆ. ಬಲೆಯ ಒಂದು ದಾರವನ್ನು ಎಳೆದಾಗ ಹೇಗೆ ಆ ಬಲೆನೇ ಅಲುಗಾಡುತ್ತೋ ಹಾಗೆ ಎಲ್ಲರ ಮನಸ್ಸುಗಳ ಭಾವನೆಗಳು ಒಂದಕ್ಕೊಂದು ಸ್ಪಂದಿಸ್ತವೆ. ಇದು ವಿಶ್ವಶಾಂತಿಯ ಅಲೆಯ ಮೂಲಕ ತಲುಪುತ್ತೆ. ಆದ್ದರಿಂದ ಒಬ್ಬರೊಬ್ಬರು ಶಾಂತಿ ಪಡೆದು ನಂತರ ವಿಶ್ವಶಾಂತಿ ತರಬೇಕು. ಸ್ನೇಹಿತರೆ, ಮಹರ್ಷಿಯರು ತಿಳಿಸಿರೋ ಹಾಗೆ ಆರೋಗ್ಯಕ್ಕೆ ದೇಹಾಭ್ಯಾಸ, ಮನಸ್ಸಿನ ಆರೋಗ್ಯಕ್ಕೆ ಧ್ಯಾನಗಳನ್ನು, ಅಂತರಂಗ ಪರೀಕ್ಷೆಗಳನ್ನು ಮಾಡಬೇಕು. ಧ್ಯಾನ ಮಾಡುವಾಗ ಮನಸ್ಸಿನ ಅಲೆಗಳು ಕುಗ್ಗಿ ಅಂತರಂಗದ ಪರೀಕ್ಷೆಗಳ ಮೂಲಕ ನಮ್ಮ ಮನಸ್ಸಿನಲ್ಲಿರುವ ದೌರ್ಬಲ್ಯಗಳಾದ ಹರಿಷಡ್ವರ್ಗಗಳನ್ನು ಅಳಿಸಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬಹುದು. ಶಾಂತಿ ಬರಬೇಕು ಅಂದ್ರೆ ದೇಹಾರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಆರ್ಥಿಕ ಕೊರತೆ ಇಲ್ಲದಿರಬೇಕು. ಒಬ್ಬರಿಗೊಬ್ಬರು ಹೊಂದಿಕೊಂಡು ಜೀವಿಸಬೇಕು. ಉದಾಹರಣೆ, ಕಾಗೆ ಎಂದುಗಳ ಕಂಡರೆ ಕರೆಯದೆ ತನ್ನ ಬಳಗವ, ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕರ್ಕಷ್ಟ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ್ದಾರೆ. ಅಂದ್ರೆ ಸ್ನೇಹಿತರೆ, ನಾವು ಇನ್ನೊಬ್ರಿಗೆ ಸಹಾಯಗಳನ್ನ ಮಾಡಬೇಕು. ಧ್ಯಾನ ಮಾಡಿದ ತಕ್ಷಣ ಶಾಂತಿ ಬರುವುದಿಲ್ಲ. ಧ್ಯಾನದಿಂದ ಮನಸ್ಸಿನ ಅಲೆಯನ್ನು ಕುಗ್ಗಿಸಿ ಮನಶಕ್ತಿಯನ್ನು ವೃದ್ಧಿಸಿ ನಂತರ ಅಂತರಂಗ ಶೋಧನೆ ಮಾಡಿ ನಮ್ಮಲ್ಲಿರುವ ದುರ್ಗುಣಗಳನ್ನು ಹುಡುಕಿ ತೆಗೆದು ಅವರನ್ನು ಸದ್ಗುಣಗಳಾಗಿ ಮಾಡಬೇಕು. ಅವೆಲ್ಲ ಜೀವನದಲ್ಲಿ ಅಳಿಸ್ಕೊಂಡಾಗ ಮಾತ್ರ ಶಾಂತಿ ಬರುತ್ತೆ. ಆಗ ನಮ್ಮಲ್ಲಿ ಶಾಂತಿ ಬಂದಾಗ ಕುಟುಂಬದಲ್ಲೂ ಶಾಂತಿಯನ್ನು ಅಳವಡಿಸ್ಕೊಳ್ಬಹುದು. ಇದುವರೆಗೆ ಈ ಎಲ್ಲ ಚಿಂತನೆಗಳನ್ನು ನೀವಾಗಲೇ ಡೈಲಿ ಕೇಳ್ತಾ ಇದ್ದೀರಾ. ಆಸೆಯನ್ನು ನೀತಿ ಸಮ್ಮತಗೊಳಿಸುವುದು, ಕೋಪವನ್ನು ನಿಯಂತ್ರಿಸುವುದು, ಭಾವನೆಗಳನ್ನು ವಿಶ್ಲೇಷಿಸುವುದು, ಚಿಂತೆಯನ್ನು ಚಿಂತನೆಯನ್ನಾಗಿ ಪರಿವರ್ತಿಸುವುದು, ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡುವ ಸೂತ್ರಗಳು, ಇವೆಲ್ಲವನ್ನು ಅಂತರಂಗ ಪರೀಕ್ಷೆಗಳ ಮೂಲಕ ಮನೋವಿಕಾಸ ಕಲಾ ಕೇಂದ್ರದಲ್ಲಿ ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ ಕಾಂತತ್ವವನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಏಕೆಂದರೆ ವಿಶ್ವಕಾಂತದ ಶಕ್ತಿಯಿಂದಲೇ ಈ ಎಲ್ಲ ಕಾರ್ಯಗಳು ನಡೆಯುತ್ತಿರುವುದು. ಒಂದು ಶಿಲ್ಪಿ ಕಲ್ಲು ಬಂಡೆಯಿಂದ ಬೇಡವಾದ ಭಾಗನೆಲ್ಲ ತೆಗೆದುಹಾಕಿ ಸುಂದರವಾದ ಮೂರ್ತಿಯನ್ನು ಕೆತ್ತುವ ಹಾಗೆ ನಾವು ಮನಸ್ಸಿನಿಂದ ಕೆಟ್ಟ ವಿಚಾರಗಳನ್ನೆಲ್ಲ ತೆಗೆದುಹಾಕಿ ಸುಂದರವಾದ ಬದುಕುಗಳನ್ನು ಕಟ್ಕೊಳ್ಬೇಕು. ಅದೇ ನೆಮ್ಮದಿಯ ಜೀವನ. ಸ್ನೇಹಿತರೆ, ಕುಟುಂಬವೆಂಬುದು ಒಂದು ಕಲಾ ಮಂದಿರದಂತೆ. ಕುಟುಂಬದಲ್ಲಿ ಶಾಂತಿ ಬರಲು ನಮ್ಮ ಪಾತ್ರ ಬಹುಮುಖ್ಯ. ಭಿನ್ನಾಭಿಪ್ರಾಯ ಎಲ್ಲರ ಬಾಳಲ್ಲೂ ಸ್ವಲ್ಪವಾದರೂ ಇರುತ್ತದೆ, ಆದರೆ ಭಿನ್ನವಿಲ್ಲದೆ ಜೀವನ ರೂಪಿಸಿಕೊಂಡವನೇ ಜ್ಞಾನಿ. ಕುಟುಂಬದ ಪ್ರತಿಯೊಬ್ಬರೂ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಇತರರಲ್ಲಿರುವ ಕೊರತೆಗಳನ್ನು ಅರಿವಿನಿಂದ ತಿದ್ದಿ ಒಳ್ಳೆಯ ಸ್ವಭಾವಗಳನ್ನು ಬೆಳೆಸಿಕೊಳ್ಳುವಂತೆ ಮಾಡಿ ತೃಪ್ತಿಕರ ಜೀವನ ನಡೆಸಬೇಕು. ಸ್ನೇಹಿತರೆ, ಕುಟುಂಬದಲ್ಲಿ ಸಹನೆ, ತ್ಯಾಗ, ಹೊಂದಾಣಿಕೆ ಇವು ಬಹುಮುಖ್ಯ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಏನೇ ಸಮಸ್ಯೆ ಎದುರಾದರೂ ಅವುಗಳನ್ನ ಬಗೆಹರಿಸಬಹುದು. ಬಾಳ್ಗೆ ಸಮೃದ್ಧಿಯೊಂದಿಗೆ ಅನ್ನೋದು ಬರಿಯ ಒಂದು ಪದವಲ್ಲ, ಅದೊಂದು ವಶೀಕರಣ ಮಂತ್ರ. ಆ ಪದದ ಅರ್ಥ ಏನು ಅಂದ್ರೆ, ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯವ ಜ್ಞಾನವನ್ನು ಪಡೆದು ಸಮೃದ್ಧಿಯಾಗಿ ಬಾಳೋದು ಅಂತ. ಸಮೃದ್ಧಿ ಅಂದ್ರೆ
ಕೊರತೆ ಇಲ್ಲದಿರುವುದು ಅಂತ. ಯೋಗ ಬಂಧುಗಳೇ, ಮಹಾತ್ಮ ಗಾಂಧೀಜಿ ಅವರು ಶಾಂತಿಯಿಂದಲೇ ಅಹಿಂಸೆಯಿಂದಲೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಮೇರಾ ಭಾರತ್ ಮಹಾನ್ ಕಿ ಜೈ, ಹಮಾರ ಹಿಂದೂಸ್ತಾನಿ ಕಿ ಜೈ ಎಂದು ಹೇಳಿದರು. ಇಂತಹ ಭಾರತ ಖಂಡದಲ್ಲಿ ಜನಿಸಿದ ನಾವೇ ಧನ್ಯರು. ಸ್ನೇಹಿತರೆ, ಶಾಂತಿ ಶಾಂತಿ ಎನ್ನುತ್ತಿದ್ದರೆ ಶಾಂತಿ ಬರುವುದಿಲ್ಲ. ಪರಮಹಂಸರು ಹೇಳಿದ ಹಾಗೆ ಭಂಗಿ ಭಂಗಿ ಎಂದು ಹೇಳುತ್ತಿದ್ದರೆ ಮತ್ತೆ ಇರುವುದಿಲ್ಲ, ಭಂಗಿ ಕುಡಿದಾಗ ಮಾತ್ರ ಮತ್ತೆ ಇರುತ್ತದೆ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಾನವನು ವೇದಾದ್ರಿ ಮಹರ್ಷಿಯವರು ನೀಡಿರುವ ಅದ್ಭುತವಾದಂಥ ಧ್ಯಾನಗಳು ಮತ್ತು ಅಂತರಂಗ ಪರಿಶೋಧನೆಗಳಿಂದ ಮಾತ್ರ ಆತ್ಮವಿದ್ಯೆ ಸಾಧ್ಯ. ಆತ್ಮವಿದ್ಯೆಯಿಂದ ಮನಃಶಾಂತಿ ಸಿಗುತ್ತದೆ. ಇಲ್ಲದಿದ್ದರೆ ಪ್ರಪಂಚದಲ್ಲಿರುವ ವಸ್ತುಗಳಿಗೆ ಆಕರ್ಷಿತರಾಗಿ ಅವು ಸಿಗದಿದ್ದಾಗ ಶಾಂತಿ ಕಳೆದುಕೊಳ್ಳುತ್ತೇವೆ. ಸ್ನೇಹಿತರೆ, ಮಾನವ ಜೀವನ ನಡೆಸಲು ಸಮಾಜಕ್ಕೆ ಪ್ರಕೃತಿಗೆ ಋಣಿಯಾಗಿರಬೇಕು. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇದೆ. ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಿಕೊಡುವ ಆಡಳಿತ. ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯ ಆಡಳಿತ ನಡೆಸುವವರು ಶ್ರೇಷ್ಠರಾಗಿಯೂ ನಿಷ್ಠರಾಗಿಯೂ ಇದ್ದರೆ ಉಳಿದ ವ್ಯವಸ್ಥೆ ಉತ್ತಮವಾಗಿರುತ್ತದೆ. ಆಡಳಿತ ನಡೆಸುವವರಿಗೆ ಸೇವಾ ಮನೋಭಾವನೆ ಇರಬೇಕು. ಜನರೊಂದಿಗೆ ಪ್ರೀತಿ ಕರುಣೆಯಿಂದ ನಡೆದುಕೊಳ್ಳಬೇಕು. ಅವರ ಜೀವನದ ಅರಿವಿನ ಸ್ವಭಾವವನ್ನು ಅಂತರ್ಜ್ಞಾನವಾಗಿ ಪಡೆದು ಆಡಳಿತ ನಡೆಸುವಂಥವರಾಗಿರಬೇಕು. ಇದರಿಂದ ದೇಶ ಶಾಂತಿಯಿಂದ ಇರುತ್ತದೆ. ಈಗ ಎಲ್ಲೆಲ್ಲೂ ಅಶಾಂತಿ ಮತ್ತು ಅಸಾಧಾಮಾನವೇ ಗೋಚರಿಸುತ್ತದೆ. ದ್ರವ್ಯದ ಮೋಹ, ಅದರ ದುಷ್ಪರಿಣಾಮ ಇವುಗಳನ್ನು ಅವಲೋಕಿಸುವ ಕೆಲವು ಉತ್ತರ ಪ್ರದೇಶದ ಸಾಧುಗಳು ಶ್ರೀಧರ ಸ್ವಾಮಿಗಳನ್ನು ಭೇಟಿಯಾದಾಗ ಅವರ ಬಾಯಲ್ಲಿ ಯಾವಾಗಲೂ ಉದ್ವೇಗದ ಭಾಷೆ ಇರುತ್ತಿತ್ತು. ಶ್ರೀಧರ ಸ್ವಾಮಿಗಳು ಅವರನ್ನು ಹೀಗೇಕೆ ಎಂದು ವಿಚಾರಿಸಿದಾಗ ಅವರು, ಸ್ವಾಮೀಜಿ, ನಾವು ಆಹಾರದ ಮೂಲಕ್ಕನುಗುಣವಾಗಿ ಮನುಷ್ಯನ ಬುದ್ಧಿಯಾಗುತ್ತದೆ. ಕಾರಣ ನಮ್ಮ ಛತ್ರಕ್ಕೋಸ್ಕರ ಬರುವ ದ್ರವ್ಯವೆಲ್ಲವೂ ಮಾರ್ವಾಡಿ ಶೇಟ್ಗಳಿಂದ ಬರುತ್ತದೆ. ಈ ಶೇಟ್ಜಿಗಳು ಹಣದ ಚೀಲವನ್ನು ಎದೆಯ ಮೇಲಿಟ್ಟುಕೊಂಡು ಪ್ರಾಣ ಬಿಡುತ್ತಾರೆ ಮತ್ತು ಅದರ ಹಣದಿಂದಲೇ ನಮ್ಮ ಛತ್ರಗಳು ನಡೆಯುತ್ತಿರುವುದು. ಆ ಛತ್ರಗಳಲ್ಲಿನ ಅನ್ನವನ್ನು ನಾವು ತಿನ್ನುವುದರಿಂದ ಮನಸ್ಸು ಸಹ ಅಶಾಂತವಾಗಿದೆ ಎಂದು ಉತ್ತರಿಸಿದರಂತೆ. ಶಾಂತಿ ನಮ್ಮಲ್ಲಿ ನೆಲೆಸದೇ ಇರಲು ಆಹಾರವೂ ಒಂದು ಕಾರಣ. ಇದರಿಂದ ಏನು ತಿಳಿಯುತ್ತದೆ ಎಂದರೆ, ಯಾವುದೇ ದಾನವಾಗಲಿ ಕೊಟ್ಟವರ ಮನಸ್ಸು ಹೇಗಿರುತ್ತೋ ಪಡೆದವರ ಮನಸ್ಸು ಕೂಡ ಹಾಗೇ ಇರುತ್ತೆ. ಮಾನವರು ಇಂದು ಶಾಂತಿ ಸಿಗುತ್ತದೆ ಎಂದು ಅನೇಕ ಜ್ಯೋತಿಷ್ಯದ ಹಿಂದೆ ಬಿದ್ದಿದ್ದಾರೆ. ಅಲ್ಲಿ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಹಣ ಖರ್ಚು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಅಷ್ಟೇ. ಅದೇ ಮಹರ್ಷಿಯವರ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಬಂದರೆ ಶಾಂತಿ ಸಿಗುತ್ತದೆ. ಯೋಗ ಬಂಧುಗಳೇ, ಪ್ರತಿಯೊಬ್ಬ ಮಾನವರಲ್ಲಿ ಶಾಂತಿ ಮೂಡಿದಾಗ ಮಾತ್ರ ವಿಶ್ವ ಶಾಂತಿ ಬರಲು ಸಾಧ್ಯ. ವಿಶ್ವದಲ್ಲಿ ಹಸಿವು ಮತ್ತು ದಾಹಕ್ಕಿಂತ ನಮ್ಮ ಜನರು ಪರಮಹಂಸರು ಹೇಳಿದ ಹಾಗೆ ಕಾಮಿನಿ ಕಾಂಚಾಣದ ಹಿಂದೆ ಬಿದ್ದಿದ್ದಾರೆ. ಕಾಮಿನಿ ಕಾಂಚಾಣ ಅಂದರೆ ಹೆಣ್ಮಕ್ಳು ಮತ್ತು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ. ಇವರಿಗೆ ಶಾಂತಿ ಎನ್ನುವುದು ಮರೀಚಿಕೆಯಾಗಿದೆ. ಸ್ನೇಹಿತರೆ, ಶಾಂತಿ ಸಮಾಧಾನ ಬಾಹ್ಯದಲ್ಲಿ ದೊರೆಯುವಂಥದ್ದಲ್ಲ, ಬದಲಾಗಿ ನಮ್ಮ ನಮ್ಮ ಆಂತರ್ಯದಲ್ಲಿಯೇ ಇರುವ ವಿಚಾರ. ಕಠೋನಿ ನಿಷತ್ನಲ್ಲಿ ಈ ವಿಚಾರ ಸುಂದರವಾಗಿ ನಿರೂಪಿಸಿರುವುದನ್ನು ನಾವು ಕಾಣಬಹುದು. ಗೂಢಾತ್ಮನಃ ಪ್ರಕಾಶತೆ ಅಗ್ರಯ ಬುದ್ಧಿಯ ಸೂಕ್ಷ್ಮಯ ದರ್ಶಭಿ, ಅಂದರೆ ಈ ಆತ್ಮ ತತ್ವ ಸರ್ವ ಸಾಮಾನ್ಯ ದೃಷ್ಟಿಯಲ್ಲಿ ಗೋಚರಿಸುವುದಿಲ್ಲ. ಅದನ್ನು ಅರಿಯುವ ಶ್ರದ್ಧಾಳುವಿಗೆ, ಸೂಕ್ಷ್ಮ ವಿಚಾರಗಳನ್ನು ತಿಳಿಯುವ ತವಕವಿದ್ದವರಿಗೆ ಮಾತ್ರ ಗೋಚರಿಸುತ್ತದೆ. ಅಂದರೆ ಅದು ನಮ್ಮ ಅಂತರ್ಯದಲ್ಲಿಯೇ ಅಡಗಿರುವ ವಿಚಾರ ಎಂದರ್ಥ. ತನ್ನಲ್ಲಿಯೇ ಸಮಾಧಾನ ಶಾಂತಿ ಚಿತ್ತವನ್ನು ಇಟ್ಟುಕೊಂಡೇ ಮನುಷ್ಯ ಬಾಹ್ಯ ಜಗತ್ತಿನಲ್ಲಿ ಮದಿಸಿದ ಮೃಗದಂತೆ ಅರ್ಷಿಣಿ ಹುಡುಕುತ್ತಾ ಅಲೆಯುತ್ತಿದ್ದಾನೆ. ಸ್ನೇಹಿತರೆ, ಮೊದಲು ಮನುಷ್ಯ ದಿವ್ಯತೆಯ ಆನಂದ ಪಡೆಯಲು ತಾನಿರುವಲ್ಲಿಯೇ ಪ್ರಯತ್ನಿಸಬೇಕು. ಹಾಗೆ ಗೀತೆಯಲ್ಲಿ ಹೇಳಿರುವಂತೆ ತನಗೆ ತಾನೇ ಉದ್ಧರಿಸಿಕೊಳ್ಳಬೇಕು, ತನ್ನಾತ್ಮವನ್ನು ತಾನು ಅರಿತು ಅದರಿಂದ ಉನ್ನತ ಮಾರ್ಗಕ್ಕೆ ಪಯಣಿಸಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರುವ ಹಾಗೆ ನಮ್ಮ ಏಳ್ಗೆಗೆ ನಾವೇ ಶಿಲ್ಪಿಗಳಾಗಬೇಕು. ಯೋಗ ಬಂಧುಗಳೇ, ಶಾಂತಿಗೆ ಪ್ರತಿರೂಪವೇ ಆ ಮಹಾತಾಯಿ ಮದರ್ ತೆರೇಸ. ಅವರ ಶಾಂತಿ ಶಿಸ್ತಿಗಾಗಿ 1971 ನೊಬೆಲ್ ಪಾರಿತೋಷಕ ದೊರೆಯಿತು. ಜಗತ್ತಿನಾದ್ಯಂತ ಹಲವು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿವೆ. ವಿಶ್ವಶಾಂತಿ ಎಂಬುದು ಮಹರ್ಷಿಯವರ ಕನಸಾಗಿತ್ತು. ವಿಶ್ವಶಾಂತಿ ದಿನವನ್ನು ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಜನವರಿ 1 ತಾರೀಕಿನಂದು ಆಚರಿಸುತ್ತಾರೆ. ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಬೇಕೆಂಬುದೇ ವಿಶ್ವ ಸಮುದಾಯ ಸೇವಾ ಸಂಘವನ್ನು 1958
ತಮಿಳುನಾಡಿನ ಚೆನ್ನೈನಲ್ಲಿರುವ ಗುಡುವಾಂಚೇರಿ ಎಂಬ ಹಳ್ಳಿಯಲ್ಲಿ ವೇದಾದ್ರಿ ಮಹರ್ಷಿಯವರು ಸ್ಥಾಪಿಸಿದರು. ಪ್ರತಿಯೊಬ್ಬ ಪ್ರತ್ಯೇಕ ಮಾನವನ ಶಾಂತಿಯೇ ವಿಶ್ವಶಾಂತಿಗೆ ಮೂಲ. ಪ್ರತಿಯೊಬ್ಬ ಮಾನವನು ಧ್ಯಾನದಲ್ಲಿ ಲಯಗೊಂಡು ಶಾಂತಿಯುತವಾದ ಮನಸ್ಸಿನಿಂದ ವಿಶ್ವವನ್ನು ಹಾರೈಸಿದರೆ ಅದು ವಿಶ್ವಕಾಂತ ಕ್ಷೇತ್ರದಲ್ಲಿ ಹರಡಿ ಎಲ್ಲರ ಮನಸ್ಸಿಗೂ ಶಾಂತಿಯ ಅಲೆಗಳನ್ನು ಹರಡಿಸುತ್ತದೆ. ಇದರಿಂದ ಎಲ್ಲರೂ ಒಳ್ಳೆಯ ಭಾವನೆಯ ಮನಸ್ಸಿನಿಂದ ಹಾರೈಕೆ ಹಾಕಿದಾಗ ಖಂಡಿತ ವಿಶ್ವಶಾಂತಿ ಸಿಗುತ್ತದೆ. ಸ್ನೇಹಿತರೆ, ದೇಶದ ಗಡಿಭಾಗಗಳಲ್ಲಿ ವಿವಾದಗಳು ಉಂಟಾಗಿ ಯುದ್ಧಗಳು ನಡೆಯುತ್ತವೆ. ಯುದ್ಧಗಳಿಂದ ಕೇವಲ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವವರು ಮಾತ್ರ ಅಭಿವೃದ್ಧಿಗಾಗಿ ಯುದ್ಧವನ್ನು ಪ್ರೇರೇಪಿಸುತ್ತಾರೆ. ಯುದ್ಧ ಇವತ್ತು ಯಾರಿಗೆ ಬೇಕಾಗಿದೆ ಅಂದರೆ ಈ 5 ದೇಶಗಳಿಗೆ ಮಾತ್ರ. ಅಮೆರಿಕಾ, ಚೈನಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಇವರಿಗೆ ಮಾತ್ರ. ಯಾಕೆಂದರೆ ಇವರು ವಿದ್ಯುತ್ ಸಾಮಗ್ರಿಗಳನ್ನು ಹೆಚ್ಚು ಹೆಚ್ಚು ತಯಾರಿಸ್ತಾರೆ, ಇವ್ರಿಗೆ ಮಾತ್ರ ಅದು ಪವರ್ ಇರೋದು. ಆದ್ದರಿಂದ ಅವರು ಪ್ರೇರೇಪಿಸ್ತಾರೆ ಯುದ್ಧದ ನಡೆಯೋದಕ್ಕೆ. ಸ್ನೇಹಿತರೆ, ಯುದ್ಧಗಳಿಂದ ನಷ್ಟವೇ ಹೆಚ್ಚು. ಯುದ್ಧ ಸಾಮಗ್ರಿಗಳಿಗಾಗಿ ಬಳಸುವ ಮತ್ತು ಸೈನಿಕರ ನೇಮಕಕ್ಕಾಗಿ ಬಳಸುವ ಕೋಟ್ಯಾಂತರ ರೂಪಾಯಿಗಳನ್ನು ಶಾಲಾ ಕಾಲೇಜುಗಳ ಅಭಿವೃದ್ಧಿಗೋ, ನಿರುದ್ಯೋಗ ಸಮಸ್ಯೆಗೋ, ಮತ್ಯಾವುದೋ ಅಭಿವೃದ್ಧಿಗಾಗಿ ಬಳಸಿದರೆ ಸಮಾಜ ಅಭಿವೃದ್ಧಿಯಾಗುತ್ತದೆ. ಆಗ ಮಾನವರು ಶಾಂತಿ ನೆಮ್ಮದಿಯಿಂದ ಬಾಳಬಹುದು. ಮಹರ್ಷಿಯವರು ತಿಳಿಸಿರುವ ಹಾಗೆ ಇವತ್ತು ಯುದ್ಧದ ಸಾಮಗ್ರಿಗಾಗಿ ಸರ್ಕಾರಗಳು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಕೇವಲ 2 ವಾರಕ್ಕಾಗಿ ಬೇಕು ಆಗುವ ಯುದ್ಧ ಸಾಮಗ್ರಿಗಳಿಗಾಗಿ ಅಂದರೆ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಇಡೀ ವಿಶ್ವಕ್ಕೆ 1 ವರ್ಷಕ್ಕೆ ವಿಶ್ವದ ಜನಕ್ಕೆ ಉಚಿತ ಆಹಾರ, ಉಚಿತ ಆರೋಗ್ಯ, ಔಷಧಿ, ಉಚಿತ ಬಟ್ಟೆ, ವಸತಿ, ಉಚಿತ ವಿದ್ಯಾಭ್ಯಾಸ ಎಲ್ಲವನ್ನೂ ಕೊಡಬಹುದು ಆ 2 ವಾರದಲ್ಲಿ ಖರ್ಚು ಮಾಡುವಂಥ ದುಡ್ಡಿನಲ್ಲಿ. ಇನ್ನೊಂದು ವಿಷಾದದ ಸಂಗತಿ ಅಂದರೆ, ಸರಿಯಾದ ಆಹಾರ ಇಲ್ಲದೆ ಔಷಧಿ ಸಿಗದೆ 1 ನಿಮಿಷಕ್ಕೆ 30 ಮಕ್ಕಳು ಸಾಯುತ್ತಿದ್ದಾರೆ. ಸರ್ಕಾರ 1 ನಿಮಿಷ ಯುದ್ಧಕ್ಕೆ 12 ಲಕ್ಷ ಖರ್ಚು ಮಾಡುತ್ತದೆ. ಯುದ್ಧದ ಸಾಮಗ್ರಿಗಳನ್ನು ಅಮೆರಿಕಾ, ಚೈನಾ, ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ರಷ್ಯಾ ಇವುಗಳು ಮಾತ್ರ ತಯಾರಿಸಿರುವುದರಿಂದ ಯುದ್ಧ ನಡೆಯಬೇಕು ಅಂತ ಬಯಸುತ್ತಾರೆ. ಅವರಿಗೆ ವೀಟೋ ಪವರ್ ಇರುವುದರಿಂದ ಅವರು ಯುದ್ಧ ನಡಿಬೇಕು ಎಂದು ಬಯಸುತ್ತಾರೆ. ವಿಶ್ವಶಾಂತಿಗಾಗಿ ನಾವು ಯುದ್ಧವೇ ಮಾಡಿಕೊಂಡು ಕೂತರೆ ನಾವು ವಿಶ್ವಶಾಂತಿ ಪಡೆಯುವುದು ಯಾವಾಗ? ಸ್ನೇಹಿತರೆ, ಯುದ್ಧದಿಂದ ಸಾವಿರಾರು ಸೈನಿಕರು ಪ್ರಾಣ ಕಳೆದುಕೊಳ್ಳುತ್ತಾರೆ, ಕೈಕಾಲು ಕಳೆದುಕೊಳ್ಳುತ್ತಾರೆ, ಜೀವನ ಪೂರ್ತಿ ಅಂಗವಿಕಲರಾಗಿ ಬಾಳುತ್ತಾರೆ. ಅವರು ಸತ್ತಾಗ ಕೇವಲ ಒಂದು ಬಿರುದು ಅಥವಾ ಬಹುಮಾನ ಕೊಟ್ಟು ಅಮರ ಎಂದು ಹೊಗಳಿ ದುಃಖವರಿಸುವ ಪ್ರಯತ್ನ ಮಾಡುತ್ತಾರೆ. ಸತ್ತ ಸೈನಿಕರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತವೆ. ಎಷ್ಟೋ ಮಕ್ಕಳು ಅನಾಥರಾಗುತ್ತಾರೆ, ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗುತ್ತಾರೆ. ದೇಶದ ಮುಖ್ಯಸ್ಥರುಗಳ ದ್ವೇಷಕ್ಕೆ ಬಲಿಯಾಗುತ್ತಿರುವುದು ಈ ಸೈನಿಕರ ಜೀವ. ಸ್ನೇಹಿತರೆ, ನಮಗೆ ಸ್ವಲ್ಪ ಚಳಿಯಾದರೂ ಸಾಕು, ಸ್ವೆಟರು, ಶಾಲು ಎಲ್ಲ ಹಾಕಿಕೊಳ್ತೇವೆ. ಆದರೆ ಭಾರತದ ಗಡಿಯಲ್ಲಿ ಇಂಡೋ ಪಾಕ್ ಚೈನ್ ಆಫ್ ಕಂಟ್ರೋಲ್ ಬಳಿ ಇರುವ ಸಿಯಾಚಿನ್ ಅನ್ನೋ ಪ್ರದೇಶದಲ್ಲಿ ಹಿಮಪಾತಗಳು ಆಗುತ್ತಲೇ ಇರುತ್ತವೆ. ಅಲ್ಲಿಯ ತಾಪಮಾನ -60 ಡಿಗ್ರಿ ಇರುತ್ತೆ. ಅಲ್ಲಿ ಸಾಮಾನ್ಯ ಜನರು ಸಹಜವಾಗಿ ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ. ಆದರೂ ಸೈನಿಕರು ವಿಶ್ವದ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲೂ ಬದುಕಲು ಹೋರಾಡುತ್ತಾರೆ. ಕೊನೆಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಇಂಥ ಸ್ಥಿತಿಯಲ್ಲೂ ಸೈನಿಕರು ಧೈರ್ಯದಿಂದ ದೇಶಕ್ಕಾಗಿ ಹೋರಾಡುತ್ತಾರೆ. ದೇಶದ ಎಲ್ಲ ಮುಖ್ಯಸ್ಥರುಗಳು ಸೇರಿ ಚರ್ಚೆ ನಡೆಸಿ ಶಾಂತಿಗಾಗಿ ಪ್ರಯತ್ನಿಸಬೇಕು. ಎಲ್ಲ ದೇಶಗಳ ಗಡಿಯನ್ನು ಕಾಪಾಡಲು ಒಂದೇ ವಿಶ್ವದ ಒಕ್ಕೂಟದ ಆಡಳಿತ ನಡೆಸಬೇಕು. ಆಗ ಮಾತ್ರ ಎಲ್ಲ ಮಾನವರು ಶಾಂತಿಯಿಂದ ಬಾಳಬಹುದು. ಸ್ನೇಹಿತರೆ, ಪ್ರೊಫೆಸರ್ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಬರೆದಿರೋ ಒಂದು ಕವಿತೆ ಹೇಳ್ತೀನಿ, ವಿಶ್ವಶಾಂತಿ ಹಾಡು. ಶುಭವ ಕೋರುವ ನಾವು ಶುಭವ ಕೋರುವ, ವಿಶ್ವಶಾಂತಿಗಾಗಿ ನಾವು ಶುಭವ ಕೋರುವ. ಕಾಲ ಕಾಲಕ್ಕಿಲ್ಲಿದರೆಗೆ ಮಳೆಯು ಸುರಿಯಲಿ, ಕೆರೆ ಕುಂಟೆ ನದಿಗಳೆಲ್ಲ ತುಂಬಿ ಹರಿಯಲಿ. ಅನ್ನದಾತ ರೈತ ಹೊಲವ ಉತ್ತು ಬಿತ್ತಲಿ, ಹುಲುಸಾಗಿ ಬೆಳೆ ಬೆಳೆದು ಧಾನ್ಯ ತುಂಬಲಿ. ಬಹುಮುಖದ ಕಾರ್ಮಿಕರಲ್ಲಿ ಪ್ರತಿಭೆಯು ಪ್ರಜ್ವಲಿಸಲಿ, ಶ್ರಮ ಪಡುವ ಅವರ ದುಡಿಮೆ ಫಲ ನೀಡಿ ಫಲಿಸಲಿ. ಮನುಜರಲ್ಲಿ ಸಂಸ್ಕೃತಿಯು ಜ್ಞಾನ ತುಂಬಿ ತುಳುಕಲಿ, ಅಜ್ಞಾನ ದುರ್ನಡತೆ ದುಷ್ಕರ್ಮ ಅಳಿಯಲಿ.
ಪೈಪೋಟಿ ಭಾವವಿರದ, ದ್ವೇಷ ಅಸೂಯೆ ಇರದ, ಕಲಹರಹಿತ ಆಡಳಿತ ಎಲ್ಲೆಲ್ಲೂ ಕಾಣಲಿ, ಸುಖ ಬಾಳ್ಗೆ ತರುವಂತ ಸತ್ಯ ಜ್ಞಾನ ದೊರಕಲಿ, ಈ ಜ್ಞಾನ ಜ್ಯೋತಿಯಿಂದ ಬಾಳು ಕಾಂತಿ ಬೀದಿ ಬೆಳಗಲಿ, ಸತ್ಯ ಧರ್ಮ ಸದಾಕಾಲ ಭುವಿ ತುಂಬ ಹರಡಲಿ, ಸತ್ಯವಂತರಾಗಿ ಮನುಜರೆಲ್ಲ ಸುಖದಿ ಬಾಳಲಿ, ಸತ್ಯ ಶಾಂತಿ ನೆಲೆಸಿ ಭುವಿಯು ಸ್ವರ್ಗಲೋಕವಾಗಲಿ, ಸತ್ಯವಾದ ಸರ್ವೋತ್ತಮ ಭೂಮಂಡಲ ಬೆಳಗಲಿ. ಸ್ನೇಹಿತರೆ, ಈ ಕವಿತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಮಹರ್ಷಿಯವರ ಕನಸಿನಂತೆ ವಿಶ್ವಕ್ಕೆ ಶಾಂತಿ ಬರಬೇಕು ಅಂದರೆ ಒಳ್ಳೆಯ ಭಾವನೆಗಳಿಂದ ವಿಶ್ವಕ್ಕೆ ಹಾರೈಸಬೇಕು. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬರುವ ಮೊದಲು ಸ್ವತಂತ್ರ ಸಿಗಲಿ ಸ್ವತಂತ್ರ ಸಿಗಲಿ ಅಂತ ಭಾವನೆ ಹಾಕಿದಾಗ ಗಾಂಧೀಜಿ ಅನ್ನೋ ಮಹಾತ್ಮರ ಮೂಲಕ ಸ್ವಾತಂತ್ರ್ಯ ಸಿಕ್ತು. ಹಾಗೆ ಸ್ನೇಹಿತರೆ, ಮೊದಲೆಲ್ಲ ಯೋಗ ಯೋಗ ಅಂದರೆ ಜನ ಮೂಗ್ಮುಡ್ತಾ ಇದ್ರು. ಈಗ ಪ್ರಧಾನಿ ಮೋದಿಯವರು ಅದಕ್ಕಾಗೇ ವಿಶೇಷವಾಗಿ ಒಂದು ದಿನ ಮೀಸಲಿಟ್ಟಿದ್ದಾರೆ, ಜೂನ್ 21 ಯೋಗ ಡೇ ಅಂತ ಮಾಡಿದ್ರು. ಹಾಗೆ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಹಾರೈಸ್ತಾ ಇದ್ರೆ ಒಂದಿನ ಅಲ್ಲ ಒಂದಿನ ವಿಶ್ವಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಅಶೋಕ ಚಕ್ರವರ್ತಿ ಯುದ್ಧ ರಂಗದಲ್ಲಿ ಕೈಕಾಲು ಕಳೆದುಕೊಂಡವ್ರನ್ನ ಕಣ್ಣು ಕಳೆದುಕೊಂಡವ್ರನ್ನು ಪ್ರಾಣ ಕಳೆದುಕೊಂಡವ್ರನ್ನು ಎಲ್ಲರನ್ನೂ ನೋಡ್ತಾ ಆನೆಗಳು ಕುದುರೆಗಳು ಪತಿಯನ್ನು ಕಳೆದುಕೊಂಡ ಪತ್ನಿಯನ್ನು ರೋದನ, ಮಗನನ್ನು ಬಲಿ ಕೊಟ್ಟ ತಂದೆ ತಾಯಿಯರ ಆಕ್ರಂದನ, ತಂದೆಯನ್ನು ಕಳೆದುಕೊಂಡ ಮಕ್ಕಳ ಗೋಳು, ಇವೆಲ್ಲವನ್ನು ನೋಡಿದ ಕಳಿಂಗ ದೇಶದ ದೊರೆ ಅಶೋಕ ನನ್ನ ಜೀವಮಾನದಲ್ಲಿ ಇನ್ನೊಂದು ಬಾರಿ ಯುದ್ಧ ಮಾಡುವುದಿಲ್ಲ ಎಂದು ಶಪಥ ಮಾಡಿದನು. ಯುದ್ಧ ಬೇಡ ಎಂದು ಅಹಿಂಸಾ ಧರ್ಮವನ್ನು ಬೋಧಿಸಿ ಬೌದ್ಧ ಧರ್ಮಕ್ಕೆ ಸೇರಿ ಆ ಧರ್ಮದ ಪ್ರಚಾರ ನಡೆಸಿದನು. ಸ್ನೇಹಿತರೆ, ಈ ಪ್ರಪಂಚವನ್ನೇ ಯುದ್ಧದಿಂದ ಗೆಲ್ತೀನಿ ಅಂತ ಹೋದ ಅಲೆಕ್ಸಾಂಡರ್ ಸಾಯುವಾಗ ಒಂದು ಹನಿ ನೀರು ಕೂಡ ಸಿಗಲಿಲ್ಲ ಅವನಿಗೆ. ಅವನು ಸಾಯುವಾಗ ಹೇಳ್ತಾನೆ, ನನ್ನನ್ನು ಮಣ್ಣು ಮಾಡುವಾಗ ನನ್ನ ಕೈಗಳನ್ನು ಆಚೆ ಬಿಟ್ಟು ಮಣ್ಣು ಮಾಡಿ, ಇದರಿಂದ ಎಲ್ಲರಿಗೂ ತಿಳಿಯಲಿ ಪ್ರಪಂಚವನ್ನೇ ಗೆದ್ದ ನಾನು, ನನ್ನ ಕೈಯಲ್ಲಿ ಕೊನೆಗೆ ಏನೂ ಇರಲಿಲ್ಲವೆಂದು. ಹಾಗೆಯೇ ನಮ್ಮ ಮನಸ್ಸು ಶಾಂತಿಯನ್ನು ಬಿಟ್ಟು ಕೋಪ ಅಶಾಂತಿಯ ಹಿಂದೆ ಬಿದ್ದರೆ ನಮ್ಮ ಜೀವನದ ಮೌಲ್ಯಗಳು ಕಳೆದು ಹೋಗುತ್ತವೆ. ಅಂದಿನ ಮಹಾಭಾರತ ಯುದ್ಧಗಳು ನಡೆಯುವುದಕ್ಕೆ ಅಶಾಂತಿಯೇ ಕಾರಣ. ಕೃಷ್ಣ ಶಾಂತಿ ಸಂಧಾನಕ್ಕೆ ಬಂದರೂ ದುರ್ಯೋಧನ ಒಪ್ಪದ ಕಾರಣ ಮಹಾಭಾರತ ಯುದ್ಧವೇ ನಡೆಯಿತು, ಕೌರವ ವಂಶವೇ ನಾಶವಾಯಿತು, ಶಾಂತಿ ಪ್ರೀತಿ ಇದ್ದ ಪಾಂಡವರಿಗೆ ಗೆಲುವಾಯಿತು. ವೇದಾದ್ರಿ ಮಹರ್ಷಿಯವರು ನೀಡಿರುವ 14 ಸೂತ್ರಗಳನ್ನು ಒಣೆಹೊತ್ತ ನಾಯಕರೆಲ್ಲ ಒಂದೊಂದು ರಾಷ್ಟ್ರದಲ್ಲೂ ಅಳವಡಿಸಿಕೊಂಡಾಗ ವಿಶ್ವಶಾಂತಿ ಖಂಡಿತ ಸಿಗುತ್ತದೆ. ಪ್ರತ್ಯೇಕ ಮಾನವನ ಜೀವನದಲ್ಲೂ ಲೌಕಿಕ ಜೀವನದಲ್ಲೂ ಶಾಂತಿ ಮತ್ತು ತೃಪ್ತಿ ಪಡೆಯಲು ಸದಾಚಾರದ ಜೀವನ ನಡೆಸಬೇಕು. ವೇದಾದ್ರಿ ಮಹರ್ಷಿಯವರು 5 ನೀತಿ ಸಂಸ್ಕೃತಿಗಳನ್ನು ರಚಿಸಿದ್ದಾರೆ. ಅದು ಅವರವರು ಒಂದೆದು ಅವರವರು ತಮ್ಮ ಅರಿವಿನ ಶಕ್ತಿಯಿಂದ ದೈಹಿಕ ಶ್ರಮದಿಂದ ಜೀವಿಸುವ ನಿರ್ಧಾರ ಮಾಡುವುದು. ಎರಡನೆಯದು ಜೀವಿತಾವಧಿಯಲ್ಲಿ ಯಾರ ಮನಸ್ಸಿಗೂ ದೇಹಕ್ಕೂ ನೋವನ್ನು ಕೊಡಬಾರದು. ಮೂರನೆಯದು ಆಹಾರಕ್ಕಾಗಿ ಬೇರೆ ಜೀವಿಯನ್ನು ಕೊಲ್ಲಬಾರದು. ನಾಲ್ಕನೆಯದು ಅನ್ಯರ ವಸ್ತುಗಳನ್ನು ಜೀವನ ಸ್ವಾತಂತ್ರ್ಯವನ್ನು ಗೌರವಿಸಿ ರಕ್ಷಿಸಬೇಕು. ಐದನೆಯದು ಕಷ್ಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯ ಮಾಡಬೇಕು. ಈ 5 ಸಂಸ್ಕೃತಿಗಳನ್ನು ಆಳವಾದ ಸಂಶೋಧನೆ ಮಾಡಿ ಎಲ್ಲ ರಾಷ್ಟ್ರಗಳ ಜನರಿಂದಲೂ ಅರಿತುಕೊಳ್ಳುವುದು ಕಠಿಣವಾಗಿರುವುದರಿಂದ 5 ನೀತಿ ಸಂಸ್ಕೃತಿಗಳನ್ನು ಬೆರೆಸಿ ಕುಗ್ಗಿಸಿ ಎಲ್ಲರೂ ಫಲನಿ ಹೊಂದುವ ರೀತಿಯಲ್ಲಿ 2 ನೀತಿ ಸಂಸ್ಕೃತಿಗಳನ್ನಾಗಿ ಮಾಡಿದ್ದಾರೆ. ಸಂಕಲ್ಪವಾಗಿ ಬೋಧಿಸಿ ಅಭ್ಯಾಸವನ್ನು ನೀಡಲಾಗುತ್ತಿದೆ. ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನು ಉಂಟು ಮಾಡುವುದಿಲ್ಲ. ಎರಡನೆಯದು ನೋವಿನಲ್ಲಿ ಇರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ. ಈ 2 ನೀತಿ ಸಂಸ್ಕೃತಿ ಎಂಬ ಸಂಕಲ್ಪವನ್ನು ಶಾಂತಿ ಮತ್ತು ವಿಶ್ವಶಾಂತಿ ನೀಡಲು ಪ್ರಬಲವಾದ ಮಂತ್ರವಾಗಿದೆ. ಸ್ನೇಹಿತರೆ, ನನಗೆ ಮೊದಲು ಈ ಧ್ಯಾನ ಕ್ಲಾಸ್ ಸೇರ್ಕೊಳ್ಳೋಕೆ ಮೊದಲು ತುಂಬ ಮೈಗ್ರೇನಿಂದ ಸಫರ್ ಪಡ್ತಾ ಇದ್ದೆ. ನಾನು ಎಷ್ಟೋ ಹಾಸ್ಪಿಟ್ಲ್ಗೆಲ್ಲ ತೋರಿಸ್ದೆ, MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ, ಒಂದು 3 ವರ್ಷ ಟ್ಯಾಬ್ಲೆಟ್ಸು ತೊಗೊಂಡೆ. ಆದರೆ ಆ ಟ್ಯಾಬ್ಲೆಟ್ಸಿಂದೆಲ್ಲ ನನಗೆ ಮೈಗ್ರೇನು ಕಡಿಮೆನೇ ಆಗಲಿಲ್ಲ. ನಂತರ ನಾನು ಈ ಧ್ಯಾನ ಕ್ಲಾಸಿಗೆ ಸೇರಿಕೊಂಡ್ಮೇಲೆ ಮಾತ್ರೆಗಳೆಲ್ಲ ತೊಗೊಳೋದೆಲ್ಲ ನಿಲ್ಲಿಸ್ಬಿಟ್ಟೆ. ಆ ಧ್ಯಾನ ಮಾಡೋದ್ರಿಂದ ನನಗೆ ಮೈಗ್ರೇನ್ ಎಲ್ಲ ಹೋಯಿತು, ಮತ್ತು ಅದ್ರ ಸೈಡ್ ಎಫೆಕ್ಟಿಂದ ಕಿವಿ ನೋವೆಲ್ಲ ಬರ್ತಾ ಇತ್ತು 24 ಅವರ್ಸು. ಆ ಕಿವಿನ ಪಂಚೇಂದ್ರಿಯ ಧ್ಯಾನ ಮಾಡ್ತಾ ಮಾಡ್ತಾ ಆ ಕಿವಿ ನೋವೆಲ್ಲ ಹೋಯಿತು ನನಗೆ. ಈ ಥರ ಹಿಂಗೆ ಧ್ಯಾನ ಮಾಡೋದ್ರಿಂದ
ಸಮಸ್ಯೆಗಳೆಲ್ಲ ಸುಮಾರು ಪರಿಹಾರ ಆಗುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಇದಕ್ಕೆ ಪರಿಹಾರ ಈ ಧ್ಯಾನ ಕೇಂದ್ರದಲ್ಲಿದೆ. ಉದಾಹರಣೆಗೆ ಜೀವನದಲ್ಲಿ ಶಾಂತಿ ನೆಮ್ಮದಿಯಿಂದ ಇರಬೇಕು. ಡಾಕ್ಟರ್ ದಂಪತಿ ಸರ್ ಮತ್ತು ವಿಜಯ ಮೇಡಮ್ ದಂಪತಿಗಳೇ ನೋಡಿ ಎಷ್ಟು ಶಾಂತವಾಗಿರ್ತಾರೆ ಅಂತ. ಸ್ನೇಹಿತರೆ, ಯಾರು ತನ್ನೊಳಗೆ ಮತ್ತು ಹೊರಗೆ ಒಂದೇ ಪರಮಾತ್ಮನನ್ನು ನೋಡಬಲ್ಲರೋ ಅವರಿಗೆ ಶಾಶ್ವತವಾದ ಶಾಂತಿ. ಈ ಶಾಂತಿ ಯಾವುದರಿಂದಲೂ ಕಂಪಿಸುವುದಿಲ್ಲ. ತನ್ನ ಆಧಾರದ ಮೇಲೆ ತಾನು ನಿಂತಿರುವುದು ಇದೇ ಅಭದ್ರವಾದ ಸತ್ಯದ ತಳಹದಿ. ಅವರ ಶಾಂತಿ ಅನಾಶ್ರಯವಾದುದಲ್ಲ, ಅದು ವಿಷಯ ವಸ್ತುಗಳನ್ನು ನೆಚ್ಚಿಕೊಂಡು ಬರುವ ಶಾಂತಿಯಲ್ಲ. ಅದು ತನ್ನೊಳಗೆ ಆತ್ಮ ಸಾಕ್ಷಾತ್ಕಾರದಿಂದ ಹರಿವ ಜರಿ. ಅದೆಂದಿಗೂ ಬತ್ತದು ಬಾಡದು. ಸ್ನೇಹಿತರೆ, ಮನುಷ್ಯನಿಗೆ ಹೋರಾಟ ಎಂಬುದು ಅವಶ್ಯಕ. ಉದಾಹರಣೆ, ಒಂದು ಮಗು ಶಾಲೆಯಲ್ಲಿ ಉತ್ತಮವಾದ ಸ್ಥಾನ ಪಡೆಯಲು ಹೋರಾಡುತ್ತದೆ. ಒಬ್ಬ ತಾಯಿ ಮಕ್ಕಳ ಏಳ್ಗೆಗಾಗಿ ಹೋರಾಡುತ್ತಾಳೆ. ಒಬ್ಬ ತಂದೆ ತನ್ನ ಕುಟುಂಬದ ಸುಖ ಸಂತೋಷಕ್ಕಾಗಿ ಹೋರಾಡುತ್ತಾರೆ. ರಾಜಕಾರಣಿಗಳು ಅವರ ಅಧಿಕಾರಕ್ಕಾಗಿ ಹೋರಾಡುತ್ತಾರೆ. ಮನುಷ್ಯನಿಗೆ ಹೋರಾಟ ಅವಶ್ಯಕ, ಆದರೆ ಆ ಹೋರಾಟ ಒಂದು ಉತ್ತಮವಾದ ಸಹಬಾಳ್ವೆಗಾಗಿ, ಸದಾಚಾರದ ಜೀವನಕ್ಕಾಗಿ, ಇನ್ನೊಬ್ಬರಿಗೆ ಸಹಾಯ ಮಾಡುವುದಕ್ಕೆ ಹೊರತು ಮತ್ತೊಬ್ಬರ ವಿನಾಶಕ್ಕಲ್ಲ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ಹಾಗೆ ಭೂಮಂಡಲದಲ್ಲಿರುವ ಎಲ್ಲ ಮಾನವರು ಸಮೃದ್ಧಿಯಾಗಿ ಬಾಳಲಿ, ಶಾಂತಿ ನೆಮ್ಮದಿಯಿಂದ ಬಾಳಲಿ. ಸ್ನೇಹಿತರೆ, ಇದುವರೆಗೂ ಈ ಚಿಂತನೆಯ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಡಾಕ್ಟರ್ ದಂಪತಿ ಸಾರ್ ಮತ್ತು ವಿಜಯ ದಂಪತಿ ಮೇಡಮ್ ರವರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿ ಮತ್ತು ಇದುವರೆಗೆ ಈ ಚಿಂತನೆಯನ್ನು ಕೇಳಿದ ಎಲ್ಲ ಯೋಗ ಬಂಧುಗಳಿಗೂ ಗುರು ಹಿರಿಯರಿಗೂ ವಂದಿಸಿ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸುತ್ತಿರುವ ಪಲ್ಲವಿ ಸುಗಂಧಿನಿ ಮತ್ತು ಅವರ ತಂಡದವರಿಗೂ ವಂದಿಸಿ ಈ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೋ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ನನಗೆ ಒಂದು ಚಿಕ್ಕ ಚಿಂತನೆಯನ್ನು ನೀಡಲು ಅವಕಾಶ ಕೊಟ್ಟವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಷಯದ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ ಇಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಇದು ಬೆಳಿಗ್ಗೆ 6-7 ಮತ್ತೆ ಸಂಜೆ 7-8 ಎರಡು ಬ್ಯಾಚ್ ನಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇದು ಆಕ್ಚುಲಿ ಎಲ್ಲರೂ ಆತ್ಮ ಸಂಗಮ ಕಾರ್ಯಕ್ರಮಗೂ ಮತ್ತೆ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗೂ ತುಂಬಾ ಸೇಮ್ ಅಂತ ಅನ್ಕೊಂಡಿದ್ದೀರಾ. ಇದು ಫೌಂಡೇಶನ್ ಕೋರ್ಸ್ ಅಲ್ಲಿ 9 ಸರಳೀಕೃತ ದೇಹಾಭ್ಯಾಸ, ಕಾಯಕಲ್ಪ ಯೋಗ ಮತ್ತು ಧ್ಯಾನದ ವಿವರಣೆಗಳು ಹೇಗೆ ಮಾಡೋದು ಅನ್ನೋದು ಮತ್ತೆ 4 ಒಂದು ಸಬ್ಜೆಕ್ಟ್ ಇರುತ್ತೆ. ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ಅಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮವಾದ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಬಹಳ ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ
ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಭುವನೇಶ್ವರಿ ಮೇಡಮ್, ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು, ಸೇಮ್ ಟು ಯು ಮೇಡಮ್. ನಿಮ್ ಸ್ಪೀಚ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿತ್ತು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಒಂದು ಮೇಡಮ್. ಕ್ವಶನ್ ಏನಂದ್ರೆ, ನೀವು ಮೆಗಾನೆಟ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀರಾ ಮೇಡಮ್? ಮೆಗಾ ಅಂದ್ರೆ ಬೃಹತ್ ಆಕಾರದ ಅಂತ, ನೆಟ್ ಅಂದ್ರೆ ಬಲೆ. ಆ ಬಲೆನ ದಾರದಿಂದ ಹೇಗೆ ಒಂದಕ್ಕೊಂದು ಹೆಣ್ದಾಗ ಅದು ಬಲೆ ಆಗುತ್ತೆ, ಹಾಗೆ ವಿಶ್ವಕಾಂತದಲ್ಲಿ ಎಲ್ಲರ ಮನಸ್ಸುಗಳು ಒಂದಕ್ಕೊಂದು ಸ್ಪಂದಿಸುತ್ತೆ. ಯಾವ ಎಲ್ಲೇ ಒಂದು ವಿಷಯದ ನೋವು ಪಟ್ಟಾಗ ಅದು ಇನ್ಯಾರಿಗೋ ಅದು ತಲುಪಿರುತ್ತೆ. ಈಗ ಉದಾಹರಣೆ ಅಂದ್ಕೊಳ್ಳಿ, ಈಗ ಯಾರಿಗೋ ಏನೋ ಆಗ್ತಿದೆ ಅಂದಾಗ ಅಯ್ಯೋ ಏನೋ ಸಂಕಟ ಆಗ್ತಿದೆ ಅಲ್ವಾ ಅಂತಾರಲ್ಲ, ಆ ತರ ವಿಶ್ವಕಾಂತದ ಅಲೆಗಳ ಮೂಲಕ ನಮ್ಗೆ ಮನಸ್ಸುಗಳು ಸ್ಪಂದಿಸ್ತಾ ಇರುತ್ತೆ. ಸಿಕ್ಸ್ ಸೆನ್ಸ್ ಅರಿವಿನ ಮೂಲಕ. ಓಕೆ ಓಕೆ, ಫೈನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಇನ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಬಿಂದು ಶಿವಣ್ಣ ಮೇಡಮ್ ಅವರು ಮತ್ತು ಅವರ ಕುಟುಂಬ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2:00 ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30 ಫೈವ್ ಫೋಲ್ಡ್ ಮಾರಲ್ ಕಲ್ಚರ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಬಿ ಕಲ್ಯಾಣ ಕಲ್ಪನಾ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ಪಂಚಭೂತ ನವಗ್ರಹ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಶ್ರವಣ ಲಿಸನಿಂಗ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಗೀತಾರಾಜನ್ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ದಿನೇ ದಿನೇ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ವಿಭಾಗದ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಮತ್ತು ಆನ್ಲೈನ್ ಫೌಂಡೇಶನ್ ಕೋರ್ಸ್ ಬಗೆಗಿನ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಎಲ್ಲಾ ಜನರಿಗೂ ಸಿಗಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ
ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.